ಜನರ ಜೊತೆ ಸತತವಾದ ಸಂಪರ್ಕ ಇಟ್ಕೊಂಡಿದ್ದೀನಿ. ನನ್ನ ಮತದಾರರು ನನ್ನ ಜೊತೆ ಬಹಳ ನನ್ನ ಸಂಬಂಧ ಚೆನ್ನಾಗಿದೆ, ನನ್ನ ಬಗ್ಗೆ ಅವ್ರಿಗೆ ವಿಶ್ವಾಸ ಕೂಡ ಇದೆ. ಇದರ ಜೊತೆಗೆ ದೇಶದಲ್ಲಿ ಒಂದು ಬದಲಾವಣೆ ಗಾಳಿ ಇದೆ. ಜನಕ್ಕೆ ಈ ದೇಶದ ಪ್ರಧಾನಿ ಮೋದಿ ಆಗಬೇಕು ಅಂತೇಳಿ ಯುವಕರಲ್ಲಿ ಎಲ್ಲ ವರ್ಗದ ಜನರೇ ಇದೆ. ಈ ಎರಡೂ ಇದರ ಜೊತೆಯಿಂದ ನಾನು ಗೆಲ್ತೀನಿ ಅಂತ ನನಗೆ ಖಂಡಿತವಾಗ್ಲೂ ಇದೆ. ನ್ಯಾಷನಲ್ ಇಶ್ಯೂ ಇದು. ಇವತ್ತಿರೋದು ನಮ್ಮ ದೇಶದಲ್ಲಿ ಕರಪ್ಷನ್ನು ಮತ್ತು ಬೆಲೆ ಏರಿಕೆ, ನಮ್ಮ ಗಡಿ ಬಾಡಗಗಳ ಭದ್ರತೆ, ಈ ಮೂರು ಆಗಬೇಕು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು. ಯಾಕೆಂದರೆ ಕಳೆದ ಹಿಂದೆ ನಮ್ಮ ವಾಜಪೇಯಿ ಅವರು ಪ್ರಧಾನಿ ಆಗಿದ್ದಾಗ ಏನು ಒಂದು ಬೆಲೆ ಏರಿಕೆ ಒಂದು ನಿಯಂತ್ರಣ ಇತ್ತು, ಮತ್ತು ಬೇರೆ ಬೇರೆ ವಿಷಯಗಳಲ್ಲೆಲ್ಲ ಒಳ್ಳೆಯ ಆಡಳಿತ ಇತ್ತು. ಆ ಥರ ಬರಬೇಕಂದ್ರೆ ಇವತ್ತು ಮತ್ತೆ ಬಿ ಜೆ ಪಿ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ ಆಗಬೇಕು ಅಂತ ಹೇಳ್ತಲ್ಲ ಸರ್. ಅಲ್ಲಿ ಒಳಗಿರುವಂಥದ್ದು ಆಮೇಲೆ ರೈಲ್ವೇಸು ಮತ್ತು ಸಬರ್ಬನ್ ಟ್ರೈನು, ಬಿ ಎಮ್ ಟಿ ಸಿ ಮತ್ತು ಮೆಟ್ರೋ, ಈ ನಾಲ್ಕಕ್ಕೂ ಒಂದು ಕೋಆರ್ಡಿನೇಷನ್ ಆಗಬೇಕು. ಯಾಕೆಂತಂದರೆ ಈ ನಾಲ್ಕು ಏಜೆನ್ಸಿಗೆ ಒಂದು ಕೋಆರ್ಡಿನೇಷನ್ ಇದ್ದರೆ ಜನರು ಬಂದು ಮೆಟ್ರೋಯಿಂದ ಹೇಳಿದ್ರೆ ಅವ್ರಿಗೆ ಫೀಡರ್ ಬೇಕು. ಅದಕ್ಕೆ ಈ ತರಹ ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡ್ತದೆ. ಬೆಂಗಳೂರಿಗೆ ಸಪ್ರೇಟ್ ಪವರ್ ಗ್ರಿಡ್, ಪವರ್ ಜನ್ರೇಷನ್ ಒಂದು ಯೂನಿಟ್ ಬೇಕು. ಅದು ಬಿಡದಿಯಲ್ಲಿ ಗ್ಯಾಸ್ ಬೇಸ್ಡ್ ಮಾಡಲಿಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸರ್.